R-E-O-1 ಜಪಾಕುಸುಮಸಂಕಾಶಂ ಕಶ್ಯಪೇಯಂ ಮಹಾಂತಿಂ ತಮೋರಿಸರ್ವಪಾಪೋಘ್ನಂ ವೃಣದೋಸ್ಮೃತಿವಾಕರಂ ಓಂ ಭಾಸ್ಕರಾಯ ವಿದ್ಮಹೇ ಮಹಾಂತಿಕರಾಯ ಧೀಮಹೇ ತನ್ನೋ ಆದಿತ್ಯ ಪ್ರಚೋದಯಾತ್. ಸಮಸ್ತ ಪೂಜಾ ಅಂಡ್ ಪೂಜಾರಿ ವೀಕ್ಷಕರಿಗೆ ನಿಮ್ಮ ಶೇಷು ಶ್ರೀವತ್ಸ ಮಾಡುವ ಅನಂತ ಅನಂತ ನಮಸ್ಕಾರಗಳು. ವೀಕ್ಷಕರೇ, ಈ ದಿನ ನಾವು ರಥಸಪ್ತಮಿ ಈ ಹಬ್ಬದ ಬಗ್ಗೆ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ. ರಥಸಪ್ತಮಿ ಅಂತಂದ್ರೆ ಏನು? ಈ ವರ್ಷ 2020 ಯಾವ ಒಂದು ದಿನಾಂಕದಂದು ಈ ರಥಸಪ್ತಮಿ ಹಬ್ಬ ಬರುತ್ತೆ, ಯಾವ ರೀತಿಯಾಗಿ ಈ ರಥಸಪ್ತಮಿ ಹಬ್ಬವನ್ನು ನಾವು ಆಚರಣೆಯನ್ನು ಮಾಡಬೇಕು? ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ನಾವು ರಥಸಪ್ತಮಿಯನ್ನ ಆಚರಣೆ ಮಾಡ್ತೇವೆ. 2020 ಫೆಬ್ರವರಿ 1 ಶನಿವಾರ ರಥಸಪ್ತಮಿ ಹಬ್ಬ ನಮಗೆ ಬರುತ್ತೆ. ಆ ದಿನ ಸೂರ್ಯನಾರಾಯಣನನ್ನ ಪ್ರಾರ್ಥನೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ತುಂಬಾ ಅತ್ಯವಶ್ಯಕ. ರಥಸಪ್ತಮಿ ಅಂತಂದ್ರೆ ಸೂರ್ಯನಿಗೆ ರಥದಲ್ಲಿ 7 ಕುದುರೆಗಳು, 1 ಚಕ್ರ, ಅರುಣ ಎನ್ನುವಂತಹ ಸಾರಥಿ, ಆ ಸಪ್ತಾಶ್ವಗಳೇ ನಮ್ಮ ಮನಸ್ಸನ್ನ ಸೂಚಿಸುತ್ತದೆ. ಸೂರ್ಯ ಆ ದಿನ ಅಂತಂದ್ರೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯಂದು ಅದಿತಿ ಮತ್ತು ಕಶ್ಯಪ ಬ್ರಹ್ಮನ ಮಗನಾಗಿ ಜನಿಸ್ತಾ ಇರ್ತಾರೆ. ನಮ್ಮ ಈ ಒಂದು ಸೂರ್ಯ ಮಂಡಲದಲ್ಲಿ ಸೂರ್ಯ ಅಧಿಪತಿ, ಪಿತೃಕಾರಕ ಅಂತ ನಾವು ಕರಿತೀವಿ. ಅಂತಂದ್ರೆ ತಂದೆಯ ಸ್ವರೂಪ, ಮನೆಯಲ್ಲಿ ತಂದೆ ಯಾವ ರೀತಿಯಾಗಿ ಜವಾಬ್ದಾರಿಯನ್ನು ಹೊತ್ತಿರ್ತಾನೋ ಹಾಗೆ ಈ ಭೂಮಂಡಲನ್ನೆಲ್ಲ ಹೊತ್ತಿರ್ತಕ್ಕಂಥವನು, ಆ ಜವಾಬ್ದಾರಿಯನ್ನ ನಿರ್ವಹಿಸುವವನು ಆ ಸೂರ್ಯದೇವ. ಹಾಗಾಗಿ ಈ ಸೂರ್ಯನ ಅನುಗ್ರಹ ನಮಗೆ ತುಂಬಾ ಮುಖ್ಯವಾಗುತ್ತೆ. ಸೂರ್ಯ ಅನ್ನುವಂತಹ ವ್ಯಕ್ತಿ ಈ ಪ್ರಪಂಚದಲ್ಲಿ ಇಲ್ಲ ಅಂತಂದ್ರೆ ಈ ಸಮಸ್ತ ಜೀವರಾಶಿಗಳಿಗೂ ಜೀವನವೇ ಇಲ್ಲ. ಮನುಷ್ಯರಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಯಾವುದೇ ಆದರೂ ಸರಿ, ಸೂರ್ಯನ ಬೆಳಕು, ಸೂರ್ಯನ ಪ್ರಖರತೆ, ಸೂರ್ಯನ ಒಂದು ಶಕ್ತಿ ಇಲ್ಲವೆಂದಾದರೆ ನಾವ್ಯಾರೂ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಈ ಸೂರ್ಯನಾರಾಯಣನನ್ನ ಔಪಾಸನೆ ಮಾಡುವಂಥದ್ದು ತುಂಬಾ ಮುಖ್ಯವಾಗಿ ಅವಶ್ಯಕವಾಗಿರುತ್ತೆ. ರಥಸಪ್ತಮಿಯ ದಿನದಿಂದ ಸೂರ್ಯ ದಕ್ಷಿಣದ ಕಡೆಯಿಂದ ಉತ್ತರದ ಕಡೆಗೆ ಪ್ರಯಾಣವನ್ನು ಬಳಸ್ತಾನೆ. ಅವನ ಒಂದು ಪ್ರಖರತೆ ಜಾಸ್ತಿ ಆಗುತ್ತೆ, ಆಗ ಉತ್ತರಾಯಣದ ಪುಣ್ಯಕಾಲವೂ ಸಹ ಶುರುವಾಗಿರುತ್ತೆ. ಹಾಗಾಗಿ ಸೂರ್ಯನ ಶಕ್ತಿ ಈ ಒಂದು ರಥಸಪ್ತಮಿ ದಿನದಿಂದ 6 ಕಾಲ ಹೆಚ್ಚಾಗಿರುತ್ತೆ ಅನ್ನುವಂಥದ್ದು ಪ್ರತೀತಿ. ಆ ದಿನ ನಾವು ಏನ್ ಮಾಡಬೇಕು ಅಂತಂದ್ರೆ, ಆ ದಿನ ಸೂರ್ಯ ಉದಯವಾಗುವುದಕ್ಕಿಂತ ಮುಂಚೆಯೇ ಎದ್ದು ಮೊದಲಿಗೆ ನಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಬೇಕು. ಪ್ರತಿನಿತ್ಯವೂ ಸಹ ಸೂರ್ಯ ನಮಸ್ಕಾರ ಮಾಡುವುದು ಅತ್ಯಂತ ಮುಖ್ಯವಾಗುತ್ತೆ ಮತ್ತು ಅತ್ಯಂತ ಪ್ರಯೋಜನಕಾರಿಯಾಗುತ್ತೆ. ಸೂರ್ಯ ನಮಸ್ಕಾರದ ವಿವಿಧ ಭಂಗಿಗಳು ನಮ್ಮಲ್ಲಿವೆ, ನಾವು ಅದನ್ನು ತಿಳಿದುಕೊಂಡು ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಆನಂತರ ನಮಗೆ ಯಾವುದಾದರೂ ನದಿ ತೀರ, ಕೆರೆ ಅಥವಾ ಬಾವಿ ಈ ತರದ್ದು ನದಿಯ ಮೂಲಗಳು, ಸಮುದ್ರ ಸ್ನಾನವಾಗಿರಬಹುದು ಹತ್ತಿರದಲ್ಲಿ ಇದ್ದರೆ ಪುಣ್ಯ ಸ್ನಾನಗಳನ್ನು ಮಾಡಿಕೊಳ್ಳಬೇಕು. ರಥಸಪ್ತಮಿ, ಮಕರ ಸಂಕ್ರಾಂತಿ ಹೀಗೆ ಅನೇಕ ವಿಧವಾದ ಹಬ್ಬಗಳಂದು ನದಿ ಸ್ನಾನಗಳನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಪುಣ್ಯ ಫಲವಾಗಿರುತ್ತೆ. ಇಲ್ಲದೇ ಹೋದಂತ ಪಕ್ಷದಲ್ಲಿ ನಮ್ಮ ಮನೆಯಲ್ಲಿಯೇ ಆ ಗಂಗೆಯನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಗಂಗೇನ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೈಸ್ನಿನ್ ಸನ್ನಿಧಿಕ್ಕರು, ಹೀಗೆ ಗಂಗೆಯನ್ನ ಮನಸ್ಸಿನಲ್ಲಿ ಸ್ಮರಿಸುತ್ತಾ ಆ ದಿನ ವಿಶೇಷವಾಗಿ ಅರ್ಕದ ಎಲೆಗಳಿಂದ ಸ್ನಾನ ಮಾಡಬೇಕು. ಸೂರ್ಯನನ್ನ ಅರ್ಕ ಅಂತಲೂ ನಾವು ಕರಿತೀವಿ. ಅರ್ಕ ಎಂದರೆ ಎಕ್ಕದ ಗಿಡ. ಎಕ್ಕದ ಗಿಡದ ಎಲೆಗಳನ್ನ ವಿಶೇಷವಾಗಿ ಆ ದಿನ ನಮ್ಮ ದೇಹದ ಮೇಲಿಟ್ಟು ಸ್ನಾನವನ್ನು ನೆರವೇರಿಸಿದರೆ ನಮಗೆ 7 ಜನ್ಮದ ಪಾಪಗಳು ನಿವಾರಣೆಯಾಗುತ್ತೆ ಅನ್ನುವಂಥದ್ದು ಪ್ರತೀತಿ. ಯಾವ ರೀತಿ ಅಂತಂದ್ರೆ, ಆ ವಿಶೇಷವಾಗಿ ಬಿಳಿ ಎಕ್ಕ ಸಿಕ್ಕರೆ ಅತ್ಯಂತ ಅದಕ್ಕಿಂತ ಶ್ರೇಷ್ಠಕರವಾದದ್ದು ಮತ್ತೊಂದಿಲ್ಲ. ಆ ಎಕ್ಕದ 7 ಎಕ್ಕದ ಗಿಡ ಎಲೆಯನ್ನ ತೆಗೆದುಕೊಂಡು ನಮ್ಮ ತಲೆಯ ಮೇಲೆ 1, ಭುಜದ ಮೇಲೆ 2, ಮೊಣಕಾಲಿನ ಮೇಲೆ 2, ಹಾಗೂ ಪಾದದ ಮೇಲೆ 2, ಹೀಗೆ
ಸಪ್ತ ಅರ್ಕದ ಎಲೆಗಳನ್ನ ಇಟ್ಟು ಆ ಭಗವಂತನಾದ ಸೂರ್ಯನಾರಾಯಣನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಿಕೊಳ್ಳಬೇಕು. ಮುಖ್ಯವಾಗಿ ಗಮನಿಸಿ, 7 ಜನ್ಮದ ಪಾಪಗಳು ನಿವಾರಣೆಗೋಸ್ಕರ ಈ ಅರ್ಕದ ಸ್ನಾನವನ್ನು ನಾವು ಮಾಡ್ತೇವೆ. ತದನಂತರ ಹೊರಗಡೆ ಬಂದು ಸೂರ್ಯ ನಮಸ್ಕಾರವನ್ನ, ಸೂರ್ಯನಿಗೆ ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು. ಸೂರ್ಯನಿಗೆ ಅರ್ಘ್ಯ ಅತ್ಯಂತ ಪ್ರಿಯವಾದದ್ದು, ನಮಸ್ಕಾರ ಅತ್ಯಂತ ಪ್ರಿಯವಾದದ್ದು. ಸೂರ್ಯನಿಗೆ ನಮಸ್ಕಾರವನ್ನು ಮಾಡಬೇಕು, ಅರ್ಘ್ಯವನ್ನು ಕೊಡಬೇಕು. ತದನಂತರ ಮುತ್ತೈದೆಯರು ಸುಮಂಗಲರು ಮನೆಯ ಮುಂದೆ ಸೂರ್ಯನ ಸಹಿತವಾಗಿ ರಥದ ಒಟ್ಟಿಗೆ ಸಪ್ತಾಶ್ವದ ರಂಗೋಲಿಯನ್ನ ಬಿಡಿಸಬೇಕಾಗುತ್ತೆ. ಇದನ್ನು ಬಿಡಿಸಿದರೆ ಅತ್ಯಂತ ಶುಭ ಫಲಪ್ರದವಾಗಿರುತ್ತದೆ. ತದನಂತರ ಮನೆಯಲ್ಲಿ ದೇವರ ಕೋಣೆಯಲ್ಲಿ ದೇವರಿಗೆ ವಿಶೇಷವಾಗಿ ಸೂರ್ಯನನ್ನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾವು ಸೂರ್ಯನನ್ನ ಸೂರ್ಯನಾರಾಯಣಲು ಅಂತ ಸಹ ಕರೆಯುತ್ತೇವೆ. ಆ ಸೂರ್ಯನಾರಾಯಣನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ತುಪ್ಪದ ದೀಪ ಅಥವಾ ಎಳ್ಳೆಣ್ಣೆಯ ದೀಪ ಇದನ್ನು ಹಚ್ಚಬೇಕು. ವಿಶೇಷವಾಗಿ ಗಮನಿಸಿ, ನೇತ್ರ ರೋಗ ಇರ್ತಕ್ಕಂಥವ್ರು ಅಂದ್ರೆ ಕಣ್ಣಿನ ಬಾಧೆ ಇರ್ತಕ್ಕಂಥವ್ರು ಆ ರಥಸಪ್ತಮಿಯ ದಿನ ಎಳ್ಳಿನ ದೀಪ ಅಥವಾ ತುಪ್ಪದ ದೀಪವನ್ನ ಸೂರ್ಯನಿಗೆ ನಮಸ್ಕಾರ ಮಾಡಿ ಹಚ್ಚುವುದರಿಂದ ಆ ದೋಷಗಳು ನಿವಾರಣೆಯಾಗುತ್ತದೆ. ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಸೂರ್ಯನಾರಾಯಣನ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ತುಪ್ಪದ ದೀಪವನ್ನು ಹಚ್ಚಬೇಕು. ಮಹಾಗಣಪತಿಯನ್ನ ಮನಸ್ಸಿನಲ್ಲಿ ನೆನೆಸಿಕೊಳ್ಳಬೇಕು ಹಾಗೂ ನಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಸೂರ್ಯನ ಪ್ರತಿಮೆ, ಪುಸ್ತಕ ಯಾವುದಾದ್ರೂ ಸರಿ ಇಟ್ಟು ಆ ಭಗವಂತನಿಗೆ ಷೋಡಶೋಪಚಾರಗಳಿಂದ ಪೂಜೆಯನ್ನು ನೆರವೇರಿಸಿಕೊಳ್ಳಬೇಕಾಗುತ್ತೆ. ವಿಶೇಷವಾಗಿ ಸೂರ್ಯನಿಗೆ ಆ ದಿನ ಗೋಧಿಯಿಂದ ಮಾಡಿರ್ತಕ್ಕಂಥ ಪಾಯಸ, ಗೋಧಿ ಬಂದು ಸೂರ್ಯನಿಗೆ ಇರತಕ್ಕಂಥ ಧಾನ್ಯ, ಗೋಧಿಯ ಪಾಯಸ ಅಥವಾ ರವೆಯಿಂದ ಮಾಡಿದಂಥ ಪಾಯಸ, ಇದನ್ನ ತುಪ್ಪದ ಒಟ್ಟಿಗೆ ಮಿಶ್ರಣವನ್ನು ಮಾಡಿ ಆ ಸೂರ್ಯನಾರಾಯಣನಿಗೆ ನಾವು ಸಮರ್ಪಿಸಿ ಅದನ್ನ ನಾವು ಸೇವಿಸಬೇಕಾಗುತ್ತೆ. ವಿಶೇಷವಾಗಿ ಗಮನಿಸಿ, ರಥಸಪ್ತಮಿಯ ದಿನ ಆ ಸೂರ್ಯನ ಕಿರಣಗಳಿಗೆ ನಮ್ಮ ಮೈ ಒಡ್ಡುವುದರಿಂದ, ಬೆಳಗಿನ ಜಾವ ಸೂರ್ಯ ಹುಟ್ಟಿದಾಗ ಮೈ ಒಡ್ಡುವುದರಿಂದ ನಮ್ಮ 7 ಜನ್ಮದ ಪಾಪಗಳು ನಿವಾರಣೆಯಾಗುತ್ತೆ ಹಾಗೂ ವಿಶೇಷವಾಗಿ ಸೂರ್ಯನಿಂದ ಶಕ್ತಿ ಸಹ ನಮಗೆ ಸಿಗುತ್ತೆ. ಆ ಕಿರಣಗಳಲ್ಲಿ ವಿಶೇಷವಾದ ಫಲಗಳಿರುತ್ತೆ. ಅದರಿಂದ ಉಂಟಾಗುವಂತಹ ಒಂದು ಶಕ್ತಿಯಿಂದ ನಮಗೆ ಚರ್ಮದ ರೋಗಗಳ ನಿವಾರಣೆಯಾಗುತ್ತೆ, ನೇತ್ರಬಾಧೆ ನಿವಾರಣೆಯಾಗುತ್ತೆ. ಓಂ ಸೂರ್ಯಾಯ ನಮಃ, ನಮಗೆ ಮಂತ್ರ ಗೊತ್ತಿಲ್ಲದೆ ಇರ್ತಕ್ಕಂತಹ ಪಕ್ಷದಲ್ಲಿ ಓಂ ಸೂರ್ಯಾಯ ನಮಃ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಸಹ ಮಾಡಬಹುದು. ಹೀಗೆ ಸೂರ್ಯನನ್ನ ಪ್ರಾರ್ಥನೆಯನ್ನು ಮಾಡಿ ಆ ಭಗವಂತನ ಸಂಪೂರ್ಣ ಕೃಪೆ ಕಟಾಕ್ಷಕ್ಕೆ ನಾವು ಪಾತ್ರರಾಗೋಣ. ಭಗವಂತನಾದ ಶ್ರೀಮನ್ ಸೂರ್ಯನಾರಾಯಣ ನಾರಾಯಣನ ಪ್ರತೀಕ, ಗ್ರಹಮಂಡಲದಲ್ಲಿ ಉನ್ನತವಾದ ಪಿತೃವಿನ ಸ್ವರೂಪ, ತಂದೆಯ ಒಂದು ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ. ಸೂರ್ಯನನ್ನ ಪ್ರಾರ್ಥನೆ ಮಾಡುವುದರಿಂದ ಆ ನಾರಾಯಣನ ಕೃಪಾ ಕಟಾಕ್ಷ ನಮಗೆ ಸಿಗುತ್ತೆ ಹಾಗೂ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನಮಗೆ ಸಿಗುತ್ತೆ ಹಾಗೂ ಕಣ್ಣಿನ ಬಾಧೆಗಳಿರ್ತಕ್ಕಂಥವರು ಸಹ ವಿಶೇಷವಾಗಿ ಆ ದಿನ ಸೂರ್ಯನಾರಾಯಣನ ಪ್ರಾರ್ಥನೆ ಮಾಡಿ ಯಾ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋಣ. ನಮಸ್ಕಾರ ವೀಕ್ಷಕರೇ, ಈ ರಥಸಪ್ತಮಿ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ನಿರಂತರವಾದ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಹಾಗೂ ಪೂಜಾ ಅಂಡ್ ಪೂಜಾರಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನ್ ಭವಂತು.